इंग्लिश सब्जेक्ट ಬಸವರಾಜ ಮಾರ್ಶೆಟ್ಟಿ ಅವರು ಇವರು ಹುಟ್ಟಿದ್ದು ಬೆಳಗಾವಿ ಜಿಲ್ಲೆಯ ಬೆಳ್ಳಂಬೆ ತಾಲೂಕಿನ ತಿರುವಳ್ಳಿ ಎಂಬ ಹಳ್ಳಿಯ ದೇವಸ್ಥಾನ ಈ ಬೆಳಗಾವಿ ಜಿಲ್ಲೆಗೆ ಇವರಷ್ಟೇ ಅಲ್ಲದೆ ಹಲವಾರು ಜನಪದ ವಿದ್ವಾಂಸ ಜಂಕ್ಷನ್ ಅವರುಗಳೆಂದರೆ ಬಸವರಾಜ ಮಾರ್ಶೆಟ್ಟಿ ಅವರಾಗಿರ್ಬೋದು ಕೃಷ್ಣ ಶರ್ಮ ಆಗಿರ್ಬೋದು ಚಂದ್ರಶೇಖರ್ ಕಂಬಾರ್ ಆಗಿರ್ಬೋದು ಎಂ ಎಸ್ ಲಟ್ಟೆಯವರಾಗಿರ್ಬೋದು ಜ್ಯೋತಿ ಬಸವ ಆಗಿರ್ಬೋದು ಮತ್ತೆ ಇವರು ಡಾಕ್ಟರ್ ಬಸವರಾಜ ಮಾರ್ಶೆಟ್ಟಿ ಅವರ ತಂದೆ ಹರಿಕಲಪ್ಪ ಮಾರ್ಶೆಟ್ಟಿ ಇವರ ತಾಯಿ ಸುವರ್ಣ ಅಡಗತ್ತೆ ಆದಂತ ನಾಗೇಂದ್ರವ ಇವರ ಅಜ್ಜ ಕೂಡ ಒಬ್ಬ ಕುಸ್ತಿಪಟು ಆಗಿದ್ದನ ಅವರೆಂದರೆ ಹೃದಯ ಇವರ ಪ್ರಮುಖ ಕವನಗಳು ಯಾವಪ್ಪ ಅಂತಂದ್ರ ಬಳ್ಳಾರಿ ಜಿಲ್ಲೆಯ ಜಾನಪದ ಕಥೆಗಳು ಕೋರಾಟದ ಕಥೆಗಳು ಈಜಿನ ನಾಡು ಆಗಿರ್ಬೋದು ಶ್ರೀಕೃಷ್ಣ ಪಾರಿಜಾತ ಮುಂತಾದ ಇವರ ಕವನಗಳಾಗಿದ್ದವು ಇವರು ಶಿಗ್ಗಾವಿ ನಡೆದ 33ನೇ ಜನಪದ ಸಾಹಿತ್ಯದ ಸಮ್ಮೇಳನ ಸಾಹಿತ್ಯ ಅಧ್ಯಕ್ಷತೆ ಸಾಹಿತ್ಯ ವಹಿಸಿದ್ರು ಜೋರಾಗಿ ಬಗ್ಗೆ ಅಂತ ಇವರ ಭಾರತ ಜೀವನ ಈ ಗದ್ಯದಲ್ಲಿ ಪ್ರಮುಖವಾಗಿ 5 ಅಂಶಗಳು ಕಂಡುಬರ್ತಾವು ಪಶ್ಚಿಮಪ್ಪ ಜೋರಾಶಿ ದೊಡ್ಡಗೌಡರ ಬಾಲ್ಯ ಜೀವನ ಹೆಂಗಿತ್ತಪ್ಪ ಅಂದ್ರ ಈ ಜೋರಾಶಿ ಎನ್ನುವುದು ಆನಂದ ಗಡಿಯಲ್ಲಿರುವ ಆನಂದ ಗಡಿಯಲ್ಲಿರುವ ಬೆಳಗಾವಿ ತಾಲೂಕಿನ ಒಂದು ಸಣ್ಣ ಹಳ್ಳಿ ಆಗಿರ್ತೈತಿ ಅಲ್ಲಿ ಇದು ದೊಡ್ಡಗೌಡರು ಜನಿಸಿದ್ದು ಜೋಳ ರಾಶಿಯಲ್ಲಿ ದೊಡ್ಡಗೌಡರು ತಂದೆ ಜಂಗಲ್ ಪಂಪ್ ಕೋಟ್ ಇವ್ರ ಮೂಲತಃ ಅವರಿಗೆ ಗ್ರಾಮದವರಾಗಿರ್ತಾರ ಈ ಜಂಗಲ್ ಪಂಪ್ ಕೋಟ್ ಸಣ್ಣ ಹಣ್ಣುಗೌಡರ ಅಡಿಯಾಗಿರ್ತಾನ ಅಂದ್ರ ಅವರ ಹೆಂಡತಿ ತಮ್ಮ ಮತ್ತು ಮಗಳ ಗಂಡ ಆಗಿರ್ತಾನ ಅವ್ರಿಗೆ ಸಣ್ಣ ಹಣ್ಣುಗೌಡರಿಗೆ ಗಂಡು ಇರಲ್ಲ ಅದರಿಂದ ಅವರು ಆತ್ಮಹತ್ಯೆ ಜಮೀನು ಮಾಡಿಕೊಳ್ಳೋದು ಇವರು ಜೋಳ ರಾಶಿಗೆ ಬರ್ತಾರ ಆಗ ಇವರು ದೊಡ್ಡಂಗೌಡರು 27 19 ರಾತ್ರಿಯಲ್ಲಿ ಜನಿಸ್ತಾರ ಆಮೇಲೆ ಇವರು ಸಣ್ಣ ಹಣ್ಣುಗೌಡ್ರು ಅಣ್ಣ ಇರ್ತಾರಲ್ಲ ದೊಡ್ಡ ಹಣ್ಣುಗೌಡ್ರು ಅವ್ರ ಹೆಂಡತಿ ಅಗಮ್ಮ ಇವರನ್ನು ಬಹಳ ಜೋಪಾನಿಂದ ನೋಡ್ಕೋತಾಳ ಈ ದೊಡ್ಡಂಗೌಡ್ರ ಬಾಲ್ಯದ ವಿದ್ಯಾಭ್ಯಾಸ ಬಾಲ್ಯದ ವಿದ್ಯಾಭ್ಯಾಸದ ಶಿಕ್ಷಕರೆಂದರೆ ಅವರೇ ರುದ್ರಯ್ಯ ಅವರಾಗಿರ್ತಾರ ಅವರು ಹೆಚ್ಚು ಓದಿರಲ್ಲ ಆದ್ರೂ ಕೂಡ ಒಬ್ಬ ವಿದ್ಯಾರ್ಥಿ ಮನಸ್ಸಲ್ಲಿ ಓದು ಇಲ್ಲದಂತ ತಿಳು ಇವರಿಗೆ ಪಾಠವನ್ನು ಹೇಳ್ಕೊಡ್ತಾರ ಮತ್ತೆ ಇವರಿಗೆ ಹಿರಿಯ ಹಂತದ ಶಿಕ್ಷಕರಂದ್ರೆ ಅವರೇ ಅಧ್ಯಕ್ಷರೇ ಅವರಾಗಿರ್ತಾರ ಅವರು ಈ ಜೋರಾಶಿ ದೊಡ್ಡಗೌಡರಿಗೆ ಪ್ರಾಚೀನ ಕಾವ್ಯಗಳನ್ನು ಹೇಳ್ಕೊಡ್ತಾರ ಇವರು ಜೋರಾಶಿ ದೊಡ್ಡಗೌಡರ ಪ್ರಾಚೀನ ಕಾವ್ಯಗಳನ್ನ ಅಧ್ಯಯನ ಮಾಡ್ತಾರೆ ಅವುಗಳೆಂದರೆ ಇದು ಜಯಮಿಂಡಿ ಭಾರತ ಆಗಿರ್ಬೋದು ಬಸವಪುರಾಣ ಆಗಿರ್ಬೋದು ಅರ್ಶನದ ಕಾವ್ಯ ಆಗಿರ್ಬೋದು ಇಂದ ಎಲ್ಲಾ ಅಧ್ಯಯನ ಇವುಗಳನ್ನು ಇಂಥ ಕಾವ್ಯಗಳನ್ನು ಅಧ್ಯಯನ ಮಾಡಿ ಬಹಳ ತೃಪ್ತಿಯನ್ನು ಕೂಡ ಪಡ್ತಾರ ಆದ್ರೆ ಇವ್ರ ಅಜ್ಜಿ ಇರ್ತಾರ ನಾಗಮ್ಮ ಇವ್ರಿಗೆ ಸಾಕ್ಪಡಪ್ಪ ಇಷ್ಟು ಎಷ್ಟು ಓದ್ತಿದ್ವಿ ಅಂತಂದು ಇವ್ರಿಗೆ ಶಾಲೆಯನ್ನ ಬಿಡಿಸ್ತಾಳ ಬಿಡಿಸಿದಾಗ ಇವ್ರಿಗೆ ಅವ್ರಿಗೆ ಆದ್ರೂ ಕೂಡ ಇವ್ರಿಗೆ ಸಮಾಧಾನ ಇರಲ್ಲ ಇವ್ರೇನ್ ಮಾಡ್ತಾರಪ್ಪ ಅಂದ್ರೆ ಆಟದ ಹವ್ಯಾಸ ಇವ್ರಿಗೆ ಅಡ್ಕೊಂಡಿರ್ತಿವಿ ನಾಟಕದ ಹವ್ಯಾಸ ಇವ್ರು ಬಿಡಿಸಲು ಆ ರಜೆ ಇರ್ತಾರಲ್ಲ ಅವರು ಭೀಮಕ್ಕ ಕೊಡ್ತಿ 80 ಕೆಜಿನ ಇವರಿಗೆ ಮದುವೆ ಕೂಡ ಮಾಡ್ತಾರ ನೆಕ್ಸ್ಟ್ ಇವ್ರ ಈಗ ಅಣ್ಣ ಪ್ರಮುಖ ವಿಷಯ ಬಣ್ಣದ ಬದುಕು ಇವರು ಕಾವ್ಯ ರಚನೆ ಆಗಿರ್ಬೋದು ಗಮಕ ನಾಟಕ ಇಂತಹ ಪ್ರವಚನಗಳಲ್ಲಿ ಇವರ ಸಾಧನೆ ದೊಡ್ಡದಾಗಿರ್ತೈತಿ ಇವರು ಪ್ರಮುಖವಾಗಿ 6 ವರ್ಷದಲ್ಲಿದ್ದಾಗ ಇವರು ಕನಕಸಾಲೆ ಎಂಬ ನಾಟಕದಲ್ಲಿ ಮೊದಲ ಬಾರಿಗೆ ನಿರ್ಮಿಸ್ತಾರೆ ಇವರು ಇವರ ಪ್ರಮುಖ ನಾಟಕ ಅಂದ್ರೆ ಕನಕಸಾಲೆ ಕನಕಸಾಲೆ ಎಂಬ ನಾಟಕದಲ್ಲಿ ಇವರು ಹಾರಿಸೈ ಪಾವನಂಗ ಗುರುವರ ಎಂಬ ಹಾಡು ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಇವರಿಗೆ ರಕಾರ ಬರುತ್ತಿಲ್ಲ ಅವರು ರಕಾರ ಬರದಾಗಿ ರಕಾರವನ್ನು ಉಚ್ಚಾರ ಮಾಡಿರ್ತಾರ
ಹಾಸಿಗೆ ಹಿಡಿತಾಳ. ಮುರುಗೇಶ್ವರ ಅವರ ತಂದೆ ಕೆಂಕನ್ ಕಂಬಗೋಡಿಗೆ ದೈತ ಬಾಯಿಗೆ ಒಂದಾಗುತ್ತಾರೆ. ಇವರು ಆದರೂ ಕೂಡ ಇವರಿಗೆ ಈ ನಾಟಕವನ್ನು ಮಾಡಬೇಕೆಂಬ ಆಟದಿಂದ ಇವರು ವಿಶ್ವನಾಥ ಆಟದಲ್ಲಿ ಇವರು ಅಭಿನಯಿಸಿದರೆ ಪ್ರತಿಭಾ ಪಾತ್ರಕ್ಕೆ